टाइप बोला रहे पहना थे रत्न परम पूज्य डॉक्टर श्री श्री शिवकुमार महास्वामी पाद पद्मांगले साष्टांग नमस्कार परम पूज्य जगद्गुरु शिवरात्रि देशिकांद्र महास्वामी परम पूज्य जगद्गुरु शिवमूर्ति महास्वामी पादगळल्लि कूड साष्टांग नमस्कार कर्नाटक राज्य घनवत्त राज्यपाल श्री हंसराज भारद्वाजवरे ಅವರ ಶ್ರೀಮತಿಯವರಾದಂಥ ಶ್ರೀಮತಿ ಹಂಸರಾಜ್ ಭಾರದ್ವಾಜವರೇ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರೇ ಸುರೇಶ್ ಕುಮಾರ್ ಅವರೇ ಮತ್ತು ಬಚ್ಚೇಗೌಡರೇ ಶಾಂತರಾಜರವರೇ ಸೋಮಣ್ಣವರೇ ಶಿವಯೋಗಿಯವರೇ ಲೋಕಸಭಾ ಸದಸ್ಯರಾದಂಥ ಬಸವರಾಜರವರೇ ಜನಾರ್ದನ ಸ್ವಾಮಿಯವರೇ ಈ ಭಾಗದ ಶಾಸಕರಾದಂಥ ಸುರೇಶ್ ಗೌಡರೇ ಶಿವಣ್ಣನವರೇ ಮತ್ತು ಮಾಜಿ ಉಪ ಸಭಾ ಲೋಕಸಭೆಯ ಉಪಾಧ್ಯಕ್ಷರು ಮಾಜಿ ಸಂಸತ್ ಸದಸ್ಯರಾದಂಥ ಮಲ್ಲಿಕಾರ್ಜುನಯ್ಯನವರೇ ಬಸವರಾಜ ಬೊಮ್ಮಾಯಿಯವರೇ ಮತ್ತು ಈ ವೇದಿಕೆ ಮೇಲೆ ಇರುವ ಸನ್ಮಾನ್ಯ ರೇಣುಕಾಚಾರ್ಯವರೇ ಹಾಗೂ ಈ ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯ ವ್ಯಕ್ತಿಗಳೇ ಮಾಧ್ಯಮ ಮಿತ್ರರೇ ಶಿವಕುಮಾರ ಮಹಾಸ್ವಾಮಿಗಳ 103ನೇ ಗುರುವಂದನ ಕಾರ್ಯಕ್ರಮದಲ್ಲಿ ಎಲ್ಲ ಮಂತ್ರಿಗಳೇ ಎಲ್ಲ ಶಾಸಕರೇ ಎಲ್ಲ ಪಾರ್ಲಿಮೆಂಟ್ ಸದಸ್ಯರೇ ವೇದಿಕೆ ಮೇಲೆ ಇರಬೇಕಿದ್ದೀವಿ ಸಮಾಜದಲ್ಲಿ ಬಸವಣ್ಣವರ ಚಿಂತನೆಯನ್ನು ಕಾರ್ಯರೂಪಕ್ಕೆ ತರುವುದರಲ್ಲಿ ಸತತವಾಗಿ ಮುಕ್ಕಾಲು ಶತಮಾನ ಮಾನವ ಕುಲದ ಅಭಿವೃದ್ಧಿಗೆ ವಿದ್ಯೆ ಊಟ ವಸ್ತುಗಳನ್ನು ಕೊಟ್ಟು ಉತ್ತಮವಾದಂತ ಸೇವೆಯನ್ನು ಮಾಡಿದರಲ್ಲಿ ಇಡೀ ರಾಷ್ಟ್ರದಲ್ಲಿ ಒಬ್ಬ ಮಾನವತಾವಾದಿ ಮತ್ತು ನಡೆಯುವ ದೇವರು ಅಂತ ಕೀರ್ತಿ ಪಡೆದಿರುವಂತ ಮಹಾ ಸ್ವಾಮಿಗಳ ಸನ್ನಿಧಿಯಲ್ಲಿ ಇವತ್ತು ನಾವಿಲ್ಲಿ ನಿಂತಿದ್ದೇವೆ ಪ್ರತ್ಯೇಕ ಜಗತ್ತಿನಲ್ಲಿ ಇಷ್ಟು ವರ್ಷ ಸಮಾಜ ಸೇವೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಸಮಾಜದ ಸುಧಾರಣೆ ಅದರಲ್ಲೂ ಬಸವಣ್ಣವರ ಚಿಂತನೆಯನ್ನು ಕಾರ್ಯರೂಪಕ್ಕೆ ತರುವುದರಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರುವರು ಮಹಾಸ್ವಾಮಿಗಳು ಇವತ್ತು ಇಂತಹ ಒಂದು ಕಾರ್ಯಕ್ರಮದಲ್ಲಿ ಇನ್ನು ಬಹಳಷ್ಟು ಜನ ಮಾತಾಡಿದ್ದಾರೆ ಎರಡು ಮೂರು ವಿಷಯಗಳನ್ನು ನಾನು ಪ್ರಸ್ತಾಪ ಮಾಡಿ ಈ ದಿನ ಮಾಧ್ಯಮ ಮಿತ್ರರು ಎಲ್ಲ ಬಹುತೇಕ ಸ್ವಾತಂತ್ರ್ಯ ಬಂದ ಮೇಲೆ ಮೊಟ್ಟ ಮೊದಲ ಬಾರಿ ಸೋನಿಯಾ ಗಾಂಧಿಯವರ ಮಾರ್ಗದರ್ಶನದಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಯಾಗಿ ಮಮತಾ ಬ್ಯಾನರ್ಜಿಯವರ ಜೊತೆ ಸೇರಿ ಕರ್ನಾಟಕ ರಾಜ್ಯ ಸರ್ಕಾರದ ಸಹಭಾಗಿತ್ವದಿಂದ 10 ಹೊಸ ರೈಲು ಮಾರ್ಗಗಳು 12 ಹೊಸ ಸರ್ವೆಗಳಿಗೆ ನಾವು ಕಾರ್ಯಕ್ರಮಗಳನ್ನು ಇವತ್ತು ಈ ರಾಷ್ಟ್ರದಲ್ಲಿ ಕೊಟ್ಟು ರಾಜ್ಯದಲ್ಲಿ ಕೊಟ್ಟು ಮೊಟ್ಟ ಮೊದಲದಾಗಿದೆ ಅನ್ನೋದನ್ನು ತಿಳಿಸಲು ಇಷ್ಟಪಡ್ತೀನಿ ಬಹಳಷ್ಟು ಬೇಡಿಕೆ ಇದ್ದಂಥದ್ದು ಈಗ ಕೂಡ ನಮ್ಮ ಸಿರಿಗೆರೆ ಸ್ವಾಮಿಗಳು ಹೇಳ್ತಾ ಇದ್ದಾರೆ ದಾವಣಗೆರೆ ತುಮಕೂರು ಸಂಪರ್ಕ ಎಲ್ಲ ಪಾರ್ಲಿಮೆಂಟ್ ಸದಸ್ಯರು ಮೊಟ್ಟ ಮೊದಲ ಮಾರ್ಗ ಇದೆ ಚಿತ್ರದುರ್ಗದಲ್ಲಿ ನನಗೆ 8 ಜನ ಸ್ವಾಮೀಜಿಗಳು ಮುರುಘಾ ಮಠದ ಸ್ವಾಮಿಗಳ ನೇತೃತ್ವದಲ್ಲಿ ಆಶೀರ್ವಾದ ಮಾಡಿ ಸನ್ಮಾನವನ್ನು ಮಾಡಿ ಅವರು ಕೇಳಿದ್ದಿದೆ 16 ವರ್ಷದಿಂದ ನಾವು ಕೇಳ್ತಾ ಇದ್ದೇವೆ ತುಮಕೂರಿಗೆ ನೇರ ಸಂಪರ್ಕವನ್ನು ದಾವಣಗೆರೆಯಿಂದ ಕರೆಸಬೇಕು ಇವತ್ತು ಆ ಕೆಲಸವನ್ನು ನಾವು ಬಜೆಟ್ನಲ್ಲಿ ಸೇರಿಸಿಕೊಂಡಿದ್ದೀವಿ ಒಂದು ವರ್ಷದಲ್ಲಿ ಅದರ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ
ಎರಡನೇದು ಮುಖ್ಯವಾದದ್ದು, ನಾನು ಸಾರಿಗೆ ಸಚಿವನಾಗಿದ್ದಾಗ ಮಠಕ್ಕೆ ಇಲ್ಲಿ ಸಿದ್ಧಗಂಗಾ ಮಠಕ್ಕೆ ಹೋಗೋದಕ್ಕೆ ಒಂದು ಬಸವರಾಜ್ ಅವರು ಮಲ್ಲಿಕಾರ್ಜುನವರು ಇಬ್ಬರು ಕೂಡ ಮತ್ತು ಈ ಭಾಗದೆಲ್ಲ ಮುಖ್ಯಸ್ಥರು ಕೂಡ ಕೇಳ್ಕೊಂಡಿದ್ದಂಥದ್ದು. ನಾನಾಗಲೇ ಅದನ್ನು ಮಾಡಬೇಕು ಅಂತ ತೀರ್ಮಾನ ತೆಗೆದುಕೊಂಡಿದ್ದೆ. ಅಂಡರ್ ಪಾಸ್ ಮಾಡುವಂಥ ಕೆಲಸವನ್ನು ಅದಿನ್ನೂ ಪ್ರಾರಂಭ ಆಗಿಲ್ಲ ಅಂತ ಇವತ್ತು ಬಸವರಾಜ್ ಅವರು ಹೇಳಿದರು. ಅದನ್ನು ಆದಷ್ಟು ಬೇಗ ಈ ಕಾರ್ಯಕ್ರಮವನ್ನು ಮಾಡಿಸ್ತೇನೆ. ನಾನೇ ರೋಡ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಹತ್ರ ಹೋಗಿ ನಮ್ಮ ಸಂಸತ್ ಸದಸ್ಯರನ್ನು ಕರ್ಕೊಂಡು ಹೋಗಿ ಈ ಕೆಲಸವನ್ನು ಮಾಡಿಸ್ತೇನೆ. ನನ್ನ ಕೈಯಲ್ಲೊಂದು ಪುಸ್ತಕವನ್ನು ಬಿಡುಗಡೆ ಮಾಡಿದೆ, ಅದರ ಬಗ್ಗೆ ಎರಡು ಮಾತನ್ನು ಹೇಳಬೇಕು. ಜಗತ್ತಿನಲ್ಲಿ ಇವತ್ತು ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳ್ತಾ ಇದ್ದೀವಿ. ಇದಕ್ಕೆ ಒಂದೇ ಒಂದು ದಾರಿ ಉಳಿದಿದೆ, ಪ್ರಯಾಣ ರೈಲಲ್ಲಿ ಮಾಡಿ. ನೀವೆಲ್ಲ ರೈಲಲ್ಲಿ ಪ್ರಯಾಣ ಮಾಡಿದರೆ ಪೊಲ್ಯೂಷನ್, ಬಸ್ ಆಗಲಿ ಪ್ಲೇನ್ ಆಗಲಿ ಇವೆರಡೂ ಕೂಡ ಪೊಲ್ಯೂಷನ್ ವಿಪರೀತ ಆಗಿ ಗ್ಲೋಬಲ್ ವಾರ್ಮಿಂಗ್ ಇದೆ. ಇದಕ್ಕೇನಪ್ಪ ಪರಿಹಾರ ಅಂದರೆ, ನಾವು ಕಲ್ಲಿದ್ದಲು ಉಪಯೋಗಿಸಲ್ಲ, ಕಡಿಮೆ ಮಾಡಿದ್ದೀವಿ ವಿದ್ಯುಚ್ಛಕ್ತಿ. ಅರುಣಾಚಲ ಪ್ರದೇಶ, ಹಿಮಾಚಲ ಪ್ರದೇಶದಲ್ಲಿ ಹಿಮಾಲಯ ಪರ್ವತಗಳಲ್ಲಿ ಹರಿದು ಸಮುದ್ರಕ್ಕೆ ಸೇರುವಂಥ ನೀರನ್ನು ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಮಾಡಿದರೆ ನಾನು ಕಲ್ಲಿದ್ದಲನ್ನು ಉಪಯೋಗಿಸುವ ವಿಷಯವನ್ನು ಬಿಟ್ಟು ಮಾತಾಡ್ತಾ ಇದ್ದೆ. ಇನ್ನು ಒಂದು ಶತಮಾನಕ್ಕಾಗುವಷ್ಟು ಅಭಿವೃದ್ಧಿಯಾಗ್ತಾ ಇರುವಂಥ ಈ ರಾಷ್ಟ್ರದಲ್ಲಿ ವಿದ್ಯುಚ್ಛಕ್ತಿಯನ್ನು ನಾವು ತಯಾರು ಮಾಡಲಿಕ್ಕಾಗುವಷ್ಟು ಬ್ರಹ್ಮಪುತ್ರ ನದಿ, ಗಂಗಾ ನದಿ ಮತ್ತು ಅದಕ್ಕೆ ಸಂಬಂಧಪಟ್ಟ ಎಲ್ಲ ನದಿಗಳಿಂದ ಹರಿದು ಸಮುದ್ರವನ್ನು ಸೇರುವ ನೀರಿಗೆ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟನ್ನು ಪ್ರಾರಂಭ ಮಾಡಿದರೆ ನಿರಂತರವಾಗಿ ಇನ್ನು 100 ವರ್ಷ ವಿದ್ಯುಚ್ಛಕ್ತಿಯನ್ನು ನಾವು ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಅಂತ ಉತ್ಪಾದನೆ ಮಾಡ್ಬೋದು. ಇಡೀ ಇರುವ ರೈಲುಗಳಿಗೆ ವಿದ್ಯುಚ್ಛಕ್ತಿಯನ್ನು ಅವಲಂಬಿಸಿದ್ರೆ ಪೊಲ್ಯೂಷನ್ ಇರುವುದೇ ಇಲ್ಲ. ಈ ಸಾರಿ ಕೂಡ ನಾವು 2020ಕ್ಕೆ 25,000 ಕಿಲೋಮೀಟರ್ನ ರೈಲ್ ಮಾರ್ಗವನ್ನು ಅಭಿವೃದ್ಧಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಈಗಾಗಲೇ 63,000 ಕಿಲೋಮೀಟರ್ ಇದೆ. ಇದರಿಂದ ಹೆಚ್ಚಿನ ಜನ, 1,80,000 ಜನ ಇವತ್ತು ಪ್ರಯಾಣ ಮಾಡ್ತಾ ಇದ್ದಾರೆ ಪ್ರತಿದಿನ ರೈಲಿನಲ್ಲಿ. ಹೆಚ್ಚು ಸೌಲಭ್ಯವನ್ನು ರೈಲು ಮಾರ್ಗವನ್ನು ಉಪಯೋಗಿಸ್ಕೊಳ್ಳೋದ್ರಿಂದ ಈ ಪೊಲ್ಯೂಷನ್ಗೆ ನಾವು ಇತಿಶ್ರೀ ಹೇಳಬಹುದು. ತನ್ನ ಮುಖಾಂತರ ಅತಿ ಸೇಫ್ ಜರ್ನಿ, ಇದು ಯಾವುದಾದ್ರೂ ಬಹಳ ಸುರಕ್ಷಿತವಾಗಿ ಪ್ರಯಾಣಕ್ಕೆ ದಾರಿ ಇದೆ ಅಂದರೆ ರೈಲು ಮಾರ್ಗ ಒಂದೇ. ಈ ದಾರಿಯನ್ನು ಎಲ್ಲರೂ ಹಿಡಿಬೇಕು ಅಂತೇಳಿ, ಇದಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತೇಳಿ ಈ ರಾಜ್ಯದ ಮುಖ್ಯಮಂತ್ರಿಗಳು, ಕರ್ನಾಟಕ ಮತ್ತು ಆಂಧ್ರದ ಮುಖ್ಯಮಂತ್ರಿಗಳು ಸಹಭಾಗಿತ್ವಕ್ಕೆ ಬಂದದರಿಂದ ಸುಮಾರು 2,500 ಕೋಟಿ ನಾವು, 2,500 ಕೋಟಿ ಸರ್ಕಾರ, 5,000 ಕೋಟಿ ಕರ್ನಾಟಕ, 5,000 ಕೋಟಿ ಆಂಧ್ರದಲ್ಲಿ 5 ವರ್ಷದಲ್ಲಿ ಖರ್ಚು ಮಾಡಿ ತಲಾ 10-10 ಯೋಜನೆಗಳನ್ನು ನಾವು ಈಗ ಕಾರ್ಯರೂಪಕ್ಕೆ ತರುವಂಥ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೇವೆ. ಇದರಿಂದ ಮುಂದಿನ 5 ವರ್ಷದಲ್ಲಿ ಸಾಕಷ್ಟು ರೈಲ್ವೆ ಅಭಿವೃದ್ಧಿಯನ್ನು ಈ 2 ರಾಜ್ಯಗಳಲ್ಲಿ ಹೆಚ್ಚಿಗೆ ಆಗ್ತದೆ. ಬಹುತೇಕ ಭಾರತದಲ್ಲಿ 2 ರಾಜ್ಯಗಳು ಅತಿ ಹೆಚ್ಚಿನ ಸಹಭಾಗಿತ್ವವನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಈ ಭಾಗಗಳ ಅಭಿವೃದ್ಧಿ ಆಗಲಿಕ್ಕೆ ಅವಕಾಶ ಆಗ್ತದೆ. ಕೇಂದ್ರ ಸರ್ಕಾರದ ವತಿಯಿಂದ, ಕೇಂದ್ರ ಸರ್ಕಾರದ ಪರವಾಗಿ ಈ ವಿಷಯಗಳನ್ನು ನಾನು ಹೇಳ್ತಾ ಆ ಕೆಲಸಗಳನ್ನು ಮಾಡೋಣ, ತಮ್ಮೆಲ್ಲರದ್ದು ಸಹಕಾರ ಇರಬೇಕು ಅಂತೇಳಿ ನಮ್ಮ ಗುರುಗಳ ಶಿವಕುಮಾರ ಸ್ವಾಮೀಜಿಯವರ ಸಹಕಾರವನ್ನು ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಈಗಾಗಲೇ ಗವರ್ನರ್ ಅವ್ರ ಬಗ್ಗೆ ಹೇಳಬೇಕಂದ್ರೆ ಸಾಕಷ್ಟು ಇದೆ. ಅವರು ನನಗೆ ಗಾಡ್ ಫಾದರ್ ಇದ್ದಾರೆ. ನಾನು ಒಬ್ಬ ಸಾಮಾನ್ಯ ಲಾಯರ್ ಆಗಿದ್ದು ನಾನು ಪಾರ್ಲಿಮೆಂಟ್ ಪ್ರವೇಶ ಮಾಡಿದಂದಿನಿಂದ ಇಂದಿನವರೆಗೂ ಕೂಡ ಈಗ ಅವರು ಗವರ್ನರ್ ಆಗಿದ್ದಾರೆ. ಭರದ್ವಾಜ್ ಅವರು ಕಾನೂನು ಸಚಿವರಾಗಿದ್ದಾಗ ಈ ಸಪೋರ್ಟೆಡ್ ಮೀ ಲೈಕ್ ಎನಿಥಿಂಗ್ ಆಸ್ ಇಸ್ ಯಂಗರ್ ಬ್ರದರ್, ಐ ನೆವರ್ ಫರ್ಗೆಟ್ ಇಸ್ ಹೆಲ್ಪ್ ಫಾರ್ ಮೀ ಫಾರ್ ಮೈ ಡೆವಲಪ್ಮೆಂಟ್ ಅಂಡ್ ದ ಪಾರ್ಟಿ ಡೆವಲಪ್ಮೆಂಟ್ ಅಂಡ್ ದ ಅಡ್ವೊಕೇಟ್ಸ್ ಕಮ್ಯುನಿಟಿ ಫ್ರಮ್ ದ ರೈಟ್ ಬಿಗಿನಿಂಗ್ 1991 ಟು ಟಿಲ್ ದಿ ಲಾಸ್ಟ್ ಎಲೆಕ್ಷನ್. ಭರದ್ವಾಜಿ ಹೆಲ್ಪ್ ದ ಲಾಟ್ ಅಂಡ್ ಐ ನೆವರ್ ಫರ್ಗೆಟ್. ಐ ಆಮ್ ಗ್ರೇಟ್ಫುಲ್ ಟು ದಿ ಆನರಬಲ್ ಗವರ್ನರ್ ಸಾಬ್. ಇಷ್ಟನ್ನು ಹೇಳಿ
ಈ ಒಂದು ಸಂದರ್ಭದಲ್ಲಿ ಬಂದು ಅವರು ಕೂಡ ಮಾತಾಡುತ್ತಿದ್ದಾರೆ. ಅವರ ಅನುಮತಿಯನ್ನು ಪಡೆದರು. ನಾನು ಮುಂದಿನ ಕಾರ್ಯಕ್ರಮ ಚಿತ್ರದುರ್ಗದಲ್ಲಿದೆ, ನಾನು ಗುರುಗಳನ್ನು ಕೂಡ ಅನುಮತಿ ಪಡೀತಾ ಇದ್ದೀನಿ. ತಮ್ಮೆಲ್ಲರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಧನ್ಯವಾದಗಳನ್ನು ಹೇಳ್ತಾ ಗುರುಗಳಿಗೂ ವೇದಿಕೆಯ ಮೇಲೆ ಎಲ್ಲರಿಗೂ ಕೂಡ ಧನ್ಯವಾದಗಳಲ್ಲಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಹಿಂದ್. ಸನ್ಮಾನ್ಯ ಮುನಿಯಪ್ಪನವರಿಗೆ ಧನ್ಯವಾದಗಳು. ಅವರಲ್ಲಿ ನಾನು ಪ್ರಾರ್ಥನೆ ಮಾಡಿಕೊಂಡಿದ್ದೆ, ಸಿದ್ಧಗಂಗಾ ಮಠಕ್ಕೆ ಬರಬೇಕಾದ್ರೆ ರೈಲ್ವೆ ಕ್ರಾಸಿಂಗ್ ಅನ್ನ ಒಂದು ಅಂಡರ್ ಬ್ರಿಡ್ಜ್ ಮಾಡಬೇಕು ಅಂತ. ಹಾಗೆಯೇ ಈ ಕ್ಯಾತ್ಸಂದ್ರ ರೈಲ್ವೆ ಸ್ಟೇಷನ್ಗೆ ಸಿದ್ಧಗಂಗಾ ಕ್ಷೇತ್ರ ರೈಲ್ವೆ ಸ್ಟೇಷನ್ ಅಂತ ಮರುನಾಮಕರಣ ಮಾಡಬೇಕು ಅಂತ ಸಹ ತಮ್ಮೆಲ್ಲ ಪರವಾಗಿ ಅವರನ್ನು ಕೇಳಿಕೊಂಡಿದ್ದೆ.